ನೀವು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಯಾಕಂದ್ರೆ ಯಾವ್ದು ರೂಲ್ಸ್ ಅಂತೂ ಇಲ್ಲ ನೀವ್ ಹೇಳಿದ್ರೆ ನಾವು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ರು ಯಾವ ಹೋಟೆಲ್ ಅವ್ರಿಗೂ ಇಲ್ಲ ಇಷ್ಟೇ ಹೈಕ್ ಮಾಡಬೇಕು ಕಾಫಿ ಬೆಲೆ ಇಷ್ಟೇ ಮಾಡಬೇಕು ತಿಂಡಿ ರೇಟ್ ಇಷ್ಟೇ ಮಾಡಬೇಕು ಅಂತ ಹೈಕ್ ಮಾಡಿಲ್ಲ ಅವ್ರವ್ರಿಗೆ ಬಿಟ್ಟಂತದ್ದು ಅಂತ ಹೇಳ್ಬಿಟ್ಟು ಬಟ್ ನೀವ್ ಹೇಳಿದ್ರಿ ನಾವು ಕೂಡ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ನೀವು ಯಾಕೆ ಹೈಕ್ ಮಾಡಿಲ್ಲ ಅಂತ ಹೇಳಿ ಸರ್ ನಾವು ಹೈಕ್ ಮಾಡಿಲ್ಲ ಅಂದ್ರೆ ಜನರು ಹೇಗೆ ಅಂದ್ರೆ ಇವತ್ತು ಅವ್ರದ್ದು ಬಜೆಟ್ ಇಷ್ಟೇ ಇರುತ್ತೆ ಹೌದು ನಾವು ಬೆಳಿಗ್ಗೆ ಒದ್ದು ಹೋಟ್ಲಿಗೆ ಹೋಗಿ ಇಡ್ಲಿ ತಿನ್ನೋದು ಒಂದು ದೋಸೆ ತಿನ್ನೋದು ಅಂತ ಇರ್ತದೆ ಈ ದರ ಜಾಸ್ತಿ ಮಾಡಿದಾಗೆ ಅವ್ರು ತಿನ್ನೋದು ಕಡಿಮೆ ಮಾಡ್ತಾರೆ ಈ ಮನುಷ್ಯನ ಹೊಟ್ಟೆ ಅನ್ನೋದು ರಬ್ಬರ್ ಚೀಲ ಇದ್ದಾಗೆ ಜಾಸ್ತಿ ಹಾಕಿದ್ರೆ ಹಾಕಿದರೆ ಹೋಗುತ್ತೆ ಕಡಿಮೆ ಹಾಕಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಈ ರೀತಿ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೊದಲು ಹಿಂದೆ ತಿದ್ದಷ್ಟು ಜನ ಈಗ ತಿನ್ನೋದಿಲ್ಲ ತಿನ್ನೋ ಇದು ಕಡಿಮೆ ಆಗಿದೆ ಸಾಮಾನ್ಯವಾಗಿ ನೀವು ಫಂಕ್ಷನ್ ಅಲ್ಲಿ ನೋಡ್ವಿ ಅರ್ಧ ಮುಕ್ಕಾಲ್ ವಾಸಿ ಹೊರಗೆ ಬಿಸಾಕ್ತಾರೆ ವೇಸ್ಟ್ ಆಗುತ್ತೆ ತುಂಬ ಹೋಟೆಲ್ಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ದುಡ್ಡು ಕೊಟ್ಟು ತಗೊಳ್ತಾರೆ ವೇಸ್ಟ್ ಆಗಲ್ಲ ಹೋಟೆಲ್ಗಳಲ್ಲಿ ನಲ್ಲಿ ಬಿಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಕೊಟ್ಟು ತಗೊಳ್ತಾರೆ ಮತ್ತೆ ನಿಮ್ಮ ಇದರಲ್ಲಿ ನೋಡದೆ ನಾನು ಈಗ ಬಾದಾಮಿ ಹಾಲು ಕಾಫಿ ತಗೊಂಡ್ರೆ ಜೋಬ್ ಸುಡುತ್ತೆ ಅಂತ ಅಲ್ಲ ನಾವು ಅಲ್ಲ ನಾವು ನಾವು ಬಿಸಿ ಕಾಫಿನೇ ಕೊಡ್ಬೇಕು ಬಾದಾಮಿ ಹಾಲು ಬಿಸಿಯೇ ಕೊಡಬೇಕು ಆ ಬಿಸಿ ಇಲ್ದೆ ಟೇಸ್ಟ್ ಇರಲ್ಲ ಅವೆಲ್ಲ ಯಾವ್ದು ಕೋಲ್ಡ್ ಹಾಗಾಗಿ ನಿಮಿಷ ಸುಡೋದಿಲ್ಲ ಅದು ಜೋಬ್ ಸುಡೋದಿಲ್ಲ ನಮ್ಮ ಉದ್ದಿಮೆ ಅಗತ್ಯ ಜನರಿಗೆ ಬೇಕೇ ಬೇಕು ಹೋಟೆಲ್ಗಳು ಬೇಕೇ ಬೇಕು ಇಲ್ಲದೆ ಹೋದ್ರೆ ಇವತ್ತು ಒಂದ್ ದಿವಸ ಹೋಟೆಲ್ಗಳು ಮುಚ್ಚಿದ್ರೆ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ಹೌದು ಕೊರೋನಾ ಟೈಮ್ ಅಲ್ಲಿ ನಿಮಿಷ ಹೋಟೆಲ್ಗಳು ಅಗತ್ಯ ಬೇಕೇ ಬೇಕು ಅದು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಅಂತೂ ಬೆಂಗಳೂರು ಜನಗಳಿಗೆ ಮನೆಯಲ್ಲಿ ಮಾಡುವುದಕ್ಕಿಂತ ಹೋಟೆಲ್ಗಳಲ್ಲಿ ತಿಂದರೆ ದರ ಕಮ್ಮಿ ಅವ್ರ ಖರ್ಚು ಕಡಿಮೆ ಆಗುತ್ತೆ ಎಲ್ಲದೂ ಕೂಡ ಒಳ್ಳೆ ಆಹಾರ ಹೋಟೆಲ್ಗಳ ತಿಂದ್ಕೊಂಡು ಅವರು ಜಾಬಾಗಿ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಎಲ್ಲ ಕಡೆ ಹಾಗೆ ಆಗಿದೆ ಆದ್ರಿಂದ ದರ ಏರಿಕೆ ಇದು ನಿರಂತರ ಯಾವುದೇ ಕಾರಣಕ್ಕೂ ದರ ಏರಿದ ದರ ಇಳಿಯೋದಿಲ್ಲ ಅದಕ್ಕೆ ಸರಿಯಾಗಿ ಜನರ ಒಂದು ಇನ್ಕಮ್ ಜಾಸ್ತಿ ಮಾಡ್ಕೋಬೇಕು ಈಗ ದರ ಈ ಪ್ರತಿ ಇದರಲ್ಲಿ ಇಷ್ಟು ವರ್ಷಕ್ಕೊಮ್ಮೆ ದರ ಎಲ್ಲರೂ ಸಂಬಳ ಜಾಸ್ತಿ ಕೇಳ್ತಾರೆ ಅದ್ರ ಪಕ್ಕ ತರಕಾರಿ ರೇಟ್ ಇಳಿಬಹುದು ಒಂದ್ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ನಾನು ಹೇಳ್ತಾ ಇದ್ದೀನಿ ಈ ನಮ್ಮ ಅವರು ಸರ್ಕಾರಕ್ಕೆ ಸರ್ಕಾರಿಗೆ ಕೆಲ್ಸ ಜನ ಇದು ಇರಬಹುದು ಅಥವಾ ನಮ್ಮ ಎಂಪ್ಲಾಯಿಸೇ ಇರ್ಬೋದು ಅವರಿಗೆ ಪ್ರತಿ ವರ್ಷ ನಾವು ಇನ್ಕ್ರಿಮೆಂಟ್ ಮಾಡಲೇಬೇಕಾಗತ್ತೆ ಸಂಬಳ ಜಾಸ್ತಿ ಮಾಡಿದ ಮಾಡಿದ್ರೆ ಅವರು ಇರಲ್ಲ ಅವರಿಗೆ ಈ ನಮ್ಮ ಈ ಬೇರೆ ಈಗ ಈಗಾಗಲೇ ಕನ್ನಡಿಗರು ಕಮ್ಮಿ ಬೇರೆ ಜ ರಾಜ್ಯದವರು ಜಾಸ್ತಿ ಅನ್ನೋ ಅಭಿಪ್ರಾಯ ಕೊಟ್ಟರು ಆದರೆ ಯಾಕೆ ಬೇರೆ ರಾಜ್ಯದವ್ರು ಬರ್ತಾರೆ ಕನ್ನಡಿಗರು ಯಾಕೆ ಬರಲ್ಲ ಕೆಲಸಕ್ಕೆ ಅಂತ ಅದು ಏನೋ ಒಂದು ರೀತಿ ಹಿಂದೆ ಎಲ್ಲ ಕನ್ನಡಿಗರೇ ಇರ್ತಾಯಿದ್ರು ತಮಿಳಿಯನ್ಸ್ ಇರ್ತಾಯಿದ್ರು ಹೋಟೆಲ್ ಉದ್ಯಮದಲ್ಲಿ ಕೆಲಸಗಾರರು ಇವತ್ತು ಮಾಲೀಕರು ಮಾತ್ರ ಕನ್ನಡಿಗರು ಜಾಸ್ತಿ ಬೇರೆ ಕೆಲಸಗಾರರು ಕೆಲಸಗಾರರೆಲ್ಲ ಬೇರೆ ಭಾಷೆಗರು ಎಸ್ಪೆಷಲಿ ಅಸ್ಸಾಮು ಜಾರ್ಖಂಡು ಆ ಕಡೆಯಿಂದ ಜಾಸ್ತಿ ಬರ್ತಾ ಇದ್ದಾರೆ ಆದ್ರಿಂದ ಇದು ನಿರಂತರ ಆಗೋದಿಲ್ಲ ಈ ಜನ ಅಲ್ಲಿಂದ ಬರೋದು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ ಹೋಟೆಲ್ ಉದ್ಯಮದಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ನಾ ಮಾತಾಡ್ತಾ ಇದ್ದೀನಿ ಮಧ್ಯ ಬರಬೇಡಿ ಮುಂದಿನ ದಿನಗಳಲ್ಲಿ ಹೋಟೆಲ್ ಉದ್ಯಮಕ್ಕೆ ಬೇರೆ ಭಾಷೆಗರು ಬರುವುದು ಕಡಿಮೆ ಆಗ್ಬಹುದು ಆವಾಗ ಈ ಕ್ವಾಲಿಟಿ ಈ ಒಂದು ಹೋಟೆಲ್ಗಳು ಇರುತ್ತೋ ಇಲ್ಲೋ ಗೊತ್ತಿಲ್ಲ ಮುಂದೆ ಆದ್ರಿಂದ ಈ ಒಂದು ನಮ್ಮ ಏನು ಕ್ವಾಲಿಟಿ ಇದೆ ನಾವು ಫುಡ್ ಕೊಡುವಂಥದ್ದಿದೆ ಇದೆ ಇದನ್ನು ಈಗ ಜನ ನಾವು ಜಾಸ್ತಿ ಮಾಡಿದ ಕೂಡಲೇ ಜನ ಡೈವರ್ಟ್ ಆಗ್ತಾರೆ ಫುಟ್ಪಾತಿಗೆ ಹೌದು ಹೌದು ಆದ್ರಿಂದ ನಮ್ಮ ಉದ್ಯಮದ ಗುಟ್ಟು ಏನಂದರೆ ದರ ಹೆಚ್ಚು ಮಾಡಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡಿ ಯಾವುದಕ್ಕೆ ಬೇಕೋ ಯಾವುದು ಎಸೆನ್ಷಿಯಲ್ ಫುಡ್ ಯಾವುದು ಅದಕ್ಕೆ ಜಾಸ್ತಿ ಮಾಡಬಾರ್ದು ಅಗತ್ಯ ಇಲ್ಲದ್ದು ಕೆಲವು ಫುಡ್ ಇರ್ತದೆ ಅದು ಬೇಕು ಅಂತ ಏನಿಲ್ಲ ದೋಸೆ ಪಲಾವ್ ಚಿತ್ರನ ಅಂತದಕ್ ಬೇಡ ಬೇರೆ ಕಾಸ್ಟ್ಲಿ ಫುಡ್ ಗಳು ಇರುತ್ತೆ ಅದನ್ನ ತಿನ್ನೋ ವ್ಯಕ್ತಿಗಳೇ ಬೇರೆಯವ್ರು ಇರ್ತಾರೆ ಹೌದು ಅಲ್ವಾ ನಾರ್ಮಲ್ ಜನ ತಿನ್ನ ಅಂದ್ರೆ ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಅವ್ರ ಅಯ್ಯೋ ಬೇಡಪ್ಪ ಆ ನಾರ್ತ್ ಫುಡ್ ಗಳಿಗೆಲ್ಲ ಬಹಳ ಕಾಸ್ಟ್ಲಿ ಕೊಡ್ಬೇಕಾಗುತ್ತೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇರುತ್ತೆ ಈ ಅನ್ನ ಸಾಂಬಾರ್ ಮೂವತ್ ಮೂವತ್ತೈದು ರೂಪಾಯಿ ಮುಗ್ದೋಗುತ್ತೆ ಅಂತ ಯೋಚನೆ ಮಾಡೋರ್ ಇರ್ತಾರೆ ಸೊ ಹಂಗಾಗಿ ಬೇಡ ನೀವು ಅದ್ರ ಮೇಲೆ ರೇಟ್ ಜಾಸ್ತಿ ಮಾಡಬೇಡಿ ಮಾಡ್ಬೇಡಿ